ಅವರು ಬಹಳ ವರ್ಷಗಳ ಕಾಲ ಕಲಾವಿದೆಯಾಗಿದ್ದರು. ಅಂಬರೀಷ್ ಜೊತೆ ದೀರ್ಘ ಸಮಯದವರೆಗೆ ಕಲಾ ಸೇವೆ ಮಾಡಿ ಈಗ ಸಂಸದೆಯಾಗಿ ರಾಜಕಾರಣದಲ್ಲೂ ಕೂಡ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರಷ್ಟು ನನಗೆ ಗೊತ್ತಿಲ್ಲ ಎಂದು ಹೇಳಿದ್ರು. ಇನ್ನು ನಿನ್ನೆ ಕಾಂಗ್ರೆಸ್ ಮುಖಂಡರನ್ನ ತೀವ್ರವಾಗಿ ಟೀಕಿಸಿರುವಂತಹ ಡಾಕ್ಟರ್ ರವೀಂದ್ರ ಅವರ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಯಾರು ಈ ಎಲ್ಲ ಹೇಳಿಕೆಗಳನ್ನ ಕೊಟ್ಟಿರೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ, ಆ ಬಗ್ಗೆ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಮತ್ತು ಮಂಡ್ಯ ಸಂಸದೆ ಸುಮಲತಾ ಅಂಬರೀಷ್ ನಡುವೆ ಕಳೆದ ಕೆಲ ವಾರಗಳಿಂದ ಕೋಳಿ ಜಗಳ ನಡೆಯುತ್ತಲೇ ಇದೆ. ಇವರ ಕಮೆಂಟ್ಗಳಿಗೆ ಅವರು ಮತ್ತು ಅವರ ಕಮೆಂಟ್ಗಳಿಗೆ ಇವರು ಪ್ರತಿಕ್ರಿಯೆ ನೀಡೋದು ಸಾಮಾನ್ಯವಾಗಿದೆ. ಹಾಗಾಗಿ ಇಂದು ನಗರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಚೆಲುವರಾಯಸ್ವಾಮಿ, ಸುಮಲತಾ ಅವರು ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಗಿಟ್ಟಿಸಲು ಭಗೀರಥ ಪ್ರಯತ್ನ ನಡೆಸುತ್ತಿದ್ದಾರೆ. ಹಾಗಿರುವಾಗ ಮೇಡಮ್ ಮತ್ತೊಬ್ಬ ಆಕಾಂಕ್ಷೆಯನ್ನ ಶಿಫಾರಸು ಮಾಡೋಕಾಗುತ್ತಾ ಎಂದು ಪ್ರಶ್ನಿಸಿದರು. ಅವರು ಬರೀ ಫುಟೋ ಬ್ರಿಡ್ಜ್ ಬಗ್ಗೆ ಮಾತಾಡ್ತಿರೋದು, ಅದ್ರ ಜೊತೆಗೆ ಇದಾಗಿದೆ ಅಂತ ಅವ್ರು ಗೊತ್ತಿದೆಯೋ ಅಥವಾ ಗೊತ್ತಿಲ್ವೋ, ಗೊತ್ತಿದ್ರೂ ಈ ತರ ಅವರು ದಿಕ್ ತಪ್ಸೋ ಒಂದು ವಿಷಯ ಮಾಡ್ತಿದ್ದಾರೆ. ನೀವು ಅವ್ರನ್ನ ಕೇಳಬೇಕಾಗಿದೆ. ಯಾವಾಗ್ಲೂ ಸತ್ಯವನ್ನ ಇಟ್ಕೊಂಡು ಮಾಡ್ಬೇಕು. ನಾವು ಏನೇ ಚುನಾವಣೆ ಇದು ಇರೋದು, ರಾಜಕೀಯ ಪಕ್ಷಗಳು ಬೇರೆ ಬೇರೆ ಇರ್ಬೋದು, ಆ ರೀತಿ ಇಶ್ಯೂ ಬೇಸ್ಡ್ ಭೇದ ಭಾವಗಳು ಅದು ಸಹಜ, ಅದು ಡೆಮೋಕ್ರಸಿಯಲ್ಲಿ ಅದು ನಡೀಲೇಬೇಕು ಆ ರೀತಿ. ಬಟ್ ಸುಳ್ಳು ಹೇಳಿ ನಿಮ್ ವಿಷಯನ ನೀವು ಗೆದ್ಕೊಂಡು ಬರೋಕೆ ಟ್ರೈ ಮಾಡಬಾರ. ಅಲ್ಲ, ಇಲ್ಲ ನಿಮ್ ಮುಂದೆ ಇದೆಯಲ್ಲ, ನೀವ್ ಹೇಳಿ ಈಗ ಯಾರಿಗೆ ಮಾಹಿತಿ ಕೊರತೆ ಇದೆ ಅಂತ. ನಿಮ್ಮ ಮುಂದೆ ನಾನು ವಿತ್ ಅಫಿಷಿಯಲ್ ಲೆಟರ್ ಅಂಡ್ ರೆಕಾರ್ಡ್ NHA ವತಿಯಿಂದ ನಾನು ತೋರಿಸ್ತಾ ಇದ್ದೀನಿ. ಇನ್ನು ಚೆಲುವರಾಯಸ್ವಾಮಿ ಅವರು ಬಹಳ ವರ್ಷಗಳಿಂದ ಬೆಂಗಳೂರಿನಲ್ಲಿರುವುದರಿಂದ ಅವರಿಗೆ ನಾಟಿ ಕೋಳಿ ರುಚಿ ಗೊತ್ತಿಲ್ಲ ಅಂತ ಸುಮಲತಾ ಹೇಳಿರೋದಕ್ಕೆ ಪ್ರತಿಕ್ರಿಯಿಸಿದ ಸಚಿವ, ತನಗೆ ಏನೂ ಗೊತ್ತಿಲ್ಲ, ಅವರು ಬಹಳ ವರ್ಷಗಳ ಕಾಲ ಕಲಾವಿದೆಯಾಗಿದ್ರು, ಇನ್ನು ಅಂಬರೀಷ್ ಜೊತೆ ದೀರ್ಘ ಸಮಯದವರೆಗೆ ಕಲಾ ಸೇವೆ ಮಾಡಿ ಈಗ ಸಂಸದೆಯಾಗಿ ರಾಜಕಾರಣದಲ್ಲೂ ಕೂಡ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಹಾಗಾಗಿ ಅವರಷ್ಟು ನನಗೆ ಗೊತ್ತಿಲ್ಲ ಎಂದು ಹೇಳಿದ್ರು. ಇನ್ನೊಬ್ಬ ಆಸ್ಪಿರೆಂಟ್ಗೆ ರೆಕಮೆಂಡ್ ಮಾಡೋಕ್ಕಾಗತ್ತಾ ಮೇಡಮ್? ಯಾರು ಯಾರು ಅಲ್ಲ ರೀ, ಇಲ್ಲಿ ಲೋಕಸಭೆಗೆ ಆಸ್ಪಿರೆಂಟ್ ಅನ್ಬೇಕು BJP BJP ನಿಂತ್ಕೊಳ್ಳೋಕೆ ಕೇಳ್ತಾ ಇದ್ದಾರೆ ಅಂತ ನೀವೇ TV ನೋಡಿದ್ದೀರಾ. ಅವರು BJP ನಾನು ಸೀರಿಯಸ್ ಆಸ್ಪಿರೆಂಟ್ ಅಂತಾರೆ, ಅವಾಗ ಇನ್ನೊಂದು ಪಕ್ಷದ ಅಭ್ಯರ್ಥಿಯನ್ನು ಎನ್ಕರೇಜ್ ಮಾಡೋಕ್ಕಾಗತ್ತಾ? ಅದರಿಂದ ಅವ್ರು ಹೇಳಿರ್ತಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಡಿಸೈಡ್ ಮಾಡೋರು ಯಾರು? ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಅಧ್ಯಕ್ಷರುಗಳು, ಕಾಂಗ್ರೆಸ್ ಶಾಸಕರು, ಹೈಕಮಾಂಡು, KPCC ಅಲ್ವಾ? ಹಾ, ಅಲ್ವೇನ್ರಿ. ಇನ್ನು ನಿನ್ನೆ ಕಾಂಗ್ರೆಸ್ ಮುಖಂಡರನ್ನ ತೀವ್ರವಾಗಿ ಟೀಕಿಸಿರುವಂತಹ ಡಾಕ್ಟರ್ ರವೀಂದ್ರ ಅವರ ಬಗ್ಗೆ ತಾನು ಯಾವುದೇ ಕಮೆಂಟ್ ಮಾಡಲ್ಲ ಎಂದು ಚೆಲುವರಾಯಸ್ವಾಮಿ, ಅವರು ಪಕ್ಷಕ್ಕಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ. ನೋಡಿ.